नमस्कार नान ममता कन्नड़ उपन्यासके मिलाग्रिस कॉलेजु मंगलूरु मंगलूरु विश्वविद्यालयद प्रथम सेमिस्टर बीएससी विद्यार्थिगळिगागि नीडिरुव कन्नड पठ्य विज्ञान गंगोत्रियल्लि बरुवंतह डॉक्टर सिद्धलिंगय्य अवर नन्न जनगळु पद्यद कुरितु मातनाडोण डॉक्टर सिद्धलिंगय्य अवरु दलित दलित बंडायद कवि यावागलू दलित शोषणे दमन दमन इरबहुदु तुळितक्के ओळगाग्ता इरुवंतवर परवागि मातनाडुवंत कवि अदु डॉक्टर सिद्धलिंगय्य अवरु नोंदवर आक्रंदनवन्न हाडागिसि काव्यद नाडि मिडितक्के होस बगेय नादवन्न जीववन्न तुंबिदंतवरु डॉक्टर सिद्धलिंगय्य अवरु दलित बंडाय साहित्यक्के होस भाष्यवन्न बरेयुव मूलक ओंदु रीतियल्लि कन्नड साहित्यक्के होसतनवन्न परिचयिसिदंतवरु अंत हेळि हेळबहुदु अवर कवन संकलनगळु होलिमादिगर हाडु मेरवणिगे ಸಾವಿರಾರು ನದಿಗಳು ಆಯ್ದ ಕವಿತೆಗಳು ಅಲ್ಲೇ ಕುಂತವರೆ ಕಪ್ಪು ಕಾಡಿನ ಹಾಡು ನನ್ನ ಜನಗಳು ಮತ್ತು ಇತರ ಕವಿತೆಗಳು ಇನ್ನವರ ವಿಮರ್ಶಾ ಕೃತಿಗಳು ಹೀಗಿವೆ ಹಕ್ಕಿ ನೋಟ ರಸಗಳಿಗೆಗಳು ಎಡಬಲ ಉರಿ ಕಂದಾಯ ಅವರ ನಾಟಕಗಳು ಏಕಲವ್ಯ ಪಂಚಮ ನೆಲಸಮ ಅವರ ಆತ್ಮಕತೆ ಊರು ಕೇರಿ ಇದು ಭಾಗ 1 ಮತ್ತು ಭಾಗ 2 ಆಗಿ ಪ್ರಕಟಗೊಂಡಿದೆ ಇನ್ನು ವಿಶೇಷವಾಗಿ ನಮಗೆ ಕೊಟ್ಟಿರತಕ್ಕಂತ ಕವನ ಅದು ನನ್ನ ಜನಗಳು ಇದರ ಬಗ್ಗೆ ಮಾತನಾಡುವುದಕ್ಕೆ ನಾವು ಒಂದು ರೀತಿ ಏನು ಸಮಾಜದಲ್ಲಿ ಈ ರೀತಿಯ ಕಷ್ಟಗಳನ್ನು ಪಡುವಂತ ಜನಗಳು ಇದ್ದಾರೆ ಅನ್ನುವಂತ ವಿಚಾರವನ್ನ ನೆನಪು ಹುಟ್ಟಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ ನಾವು ಅರಿತು ಬಾಳಬೇಕು ಕೇವಲ ಶಿಕ್ಷಣ ಪಡೆದರೆ ಸಾಲದು ಸಮಾಜದಲ್ಲಿ ದಮನಿತರು ಕಷ್ಟಕೊಳಗಾದಂತ ವ್ಯಕ್ತಿಗಳು ಇದ್ದಾರೆ ಅನ್ನುವಂತದನ್ನ ತಿಳಿಸುವ ಪ್ರಯತ್ನವನ್ನ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಈ ಕವನದ ಮೂಲಕ ಮಾಡಿದ್ದಾರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ನನ್ನ ಜನಗಳು ಕವಿತೆಯನ್ನ ಅವರ ನನ್ನ ಜನಗಳು ಮಹಾಗೋ ಇತರ ಕವಿತೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸೈಜುಗಲ್ಲು ಹೊರುವವರು ಹೊಲವನ್ನ ಬಿತ್ತುವವರು ಬೆಳೆಯನ್ನ ಕೊಯ್ದು ಅದನ್ನ ಮಾರು ಮಾರಿ ಅಂದ್ರೆ ಮಾರುವುದಕ್ಕೆ ಅವಕಾಶ ಮಾಡಿಕೊಟ್ಟವಂತವರು ಅದಕ್ಕಾಗಿ ಬೆವರನ್ನ ಸುರಿಸುವಂತವರು ಮಾಳಿಗೆಗಳನ್ನ ಎತ್ತಿದವರು ಬಂಗಲೆಗಳನ್ನ ಕಟ್ಟಿದವರು ಬೂಟು ಮೆಟ್ಟು ಹೊಲಿದವರು ಅನ್ನದಿಂದ ಆರಂಭಿಸಿ ಪಾದರಕ್ಷೆಯವರೆಗೆ ಕೊಡುವವರು ಅಥವಾ ಚಿನ್ನವನ್ನ ತೊಡಗಿಕೊಂಡು ಅನ್ನದಿಂದ ಆರಂಭಿಸಿ ಪಾದರಕ್ಷೆಯವರೆಗೆ ಕೊಡುವವರು ಅದು ಕಟ್ಟುವವರು ಬೆಳೆಯುವವರು ತೆಗೆಯುವವರು ಎಲ್ಲರೂ ಕೂಡ ದುಡಿಯುವ ವರ್ಗದವರಾಗಿದ್ದಾರೆ ಆ ಶ್ರಮಿಕ ದುಡಿಯುವ ವರ್ಗಕ್ಕೆ ಸಲ್ಲಬೇಕಾದ್ದು ಸಲ್ತಾ ಇಲ್ಲ ಎಂಬಂತ ಪ್ರಶ್ನೆಯನ್ನ ಪ್ರಶ್ನೆ ಇಲ್ಲಿ ಮುಖ್ಯವಾದದ್ದು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಈ ಕಾರಣ ಏನು ಅಂತ ಹೇಳಿದ್ರೆ ಶೋಷಿಸ್ತಾ ಇರುವಂತಹ ಜನ ಇರುವ ತನಕ ಆ ವ್ಯವಸ್ಥೆ ಹಾಗೆಯೇ ಮುಂದುವರಿತಾ ಬರ್ತದೆ ಅವರ ಮೇಲೆ ನಿರಂತರ ಶೋಷಣೆಗಳು ನಡೀತಾ ಇದ್ರೂ ಕೂಡ ನನ್ನ ಜನಗಳು ಮಾತ್ರ ಮೌನವಾಗಿದ್ದಾರೆ ಅನ್ನುವಂತಹ ಬೇಜಾರನ್ನ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ವ್ಯಕ್ತಪಡಿಸಿದ್ದಾರೆ ಅವರು ಈ ರೀತಿ ಹೇಳುವುದಕ್ಕೂ ಕಾರಣಗಳಿವೆ ಯಾಕೆ ಅಂತ ಹೇಳಿದ್ರೆ ತಾನು ಅನುಭವಿಸಿ ಇನ್ನೊಬ್ಬರ ಕಷ್ಟವನ್ನ ಅಂತಹ ಕಷ್ಟವನ್ನ ತಾನು ಅನುಭವಿಸಿ ಇನ್ನೊಬ್ಬರ ಕಷ್ಟ ಏನು ಅಂತ ಹೇಳಿಕೊಂಡು ತಿಳಿಸಿದ್ದಾರೆ ಹಾಗಾಗಿ ಇನ್ನೊಬ್ಬರ ಕಷ್ಟವನ್ನ ಅರಿತಾಗ ಮಾತ್ರ ನಮ್ಮತನನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳಿ ಶೋಷಣೆಗೆ ಒಳಗಾಗ್ತಾ ಇರುವಂತಹ ಈ ಶ್ರಮಿಕ ವರ್ಗದ ಜನ ಏನಿದ್ದಾರೆ ಅವರು ಶೋಷಣೆಗೆ ಒಳಗಾಗ್ತಾ ಇರುವಂತಹ ಅರಿವನ್ನೇ ಹೊಂದದವರಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ ನಾನೊಬ್ಬ ಶೋಷಿತನಾಗಿದ್ದೇನೆ ಅನ್ನುವಂತಹ ವಿಚಾರವೇ ಗೊತ್ತಿಲ್ಲ ಕೊಟ್ಟಂತಹ ಕೂಲಿಗೆ ತಕ್ಕನಾಗಿ ದುಡಿದು ಅದರಿಂದಲೇ ತನ್ನ ಕನಸಿನ ಅರಮನೆಯನ್ನ ಕಟ್ಟಿಕೊಳ್ಳುವಂತಹ ಅದೆಷ್ಟೋ ಶ್ರಮಿಕ ವರ್ಗದವರು ಇದು ಕೂಡ ಅವರು ಅದೇ ಸ್ಥಿತಿಯಲ್ಲಿ ಮುಂದುವರಿತಾ ಇದ್ದಾರೆ ಅರಿವಾದರೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತುವುದಕ್ಕೆ ಸಾಧ್ಯವಾಗದೆ ಮೌನವಾಗಿದ್ದಾರೆ ಹಾಗಾಗಿ ಅವರು ಹಸಿವಿನಿಂದಲೇ ಸಾಯ್ತಾ ಇದ್ದಾರೆ ಕಾಲು ಕೈ ಹಿಡಿತಾರೆ ಹೊಟ್ಟೆಗೆ ಬಟ್ಟೆ ಕಟ್ಟುತ್ತಾರೆ ಬೀದಿಯಲ್ಲಿ ಬೀಳ್ತಾರೆ ಒಳಗೊಳಗೆ ಮರುತ್ತಾರೆ ಗಾಳಿಯಲ್ಲಿ ಬದುಕುತ್ತಾರೆ ಇಲ್ಲಿ ನಾವು ಕವನಕ್ಕೆ ಹೋದಾಗ ನನ್ನ ಜನಗಳು ಕವನದಲ್ಲಿ
ಅವರು ವ್ಯಕ್ತಪಡಿಸುವಂತಹ ವಿಚಾರಗಳು ಹೀಗಿವೆ ನೋಡಿ. ಹಸಿವಿನಿಂದ ಸತ್ತವರು, ಸೈಸುಗಲ್ಲು ಹೊತ್ತವರು, ಒದಿಸಿಕೊಂಡು ಒರಗಿದವರು ನನ್ನ ಜನಗಳು. ಕಾಲು ಕೈಯ ಹಿಡಿಯೋರು, ಕೈ ಮಡಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ನನ್ನ ಜನಗಳು ಅಂತ. ಅಂದ್ರೆ ಕೊಟ್ಟಂತಹ ಆ ಕೂಲಿಗೆ ತಕ್ಕನಾಗಿ ದುಡಿತಾರೆ, ಆದ್ರೆ ಆ ತನ್ನ ಮನೆ ಸಂಸಾರವನ್ನ ಸರಿದೂಗಿಸೋದಿಕ್ಕೆ ಅದು ಸಾಕಾಗೋದಿಲ್ಲ. ಆಗ ಹಸಿವಿನಿಂದ ಸಾಯುವಂಥದ್ದು, ಸೈಜುಗಲ್ಲು ಹೊತ್ತೋರು ಒಂದು ಮನೆ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಆ ಮನೆಗೆ ಬೇಕಾಗಿರತಕ್ಕಂತಹ ಆ ಒಂದು ಸೈಜುಗಲ್ಲುಗಳನ್ನ ಎತ್ತುಕೊಂಡು, ಭಾರದ ವಸ್ತುಗಳನ್ನ ಎತ್ತಿಕೊಂಡು ಆ ಮನೆಯನ್ನು ಕಟ್ಟುವಂತಹ ಕಾಯಕವನ್ನ ಆ ಶ್ರಮಿಕ ವರ್ಗದವರು ಮಾಡ್ತಾರೆ. ಒದಿಸಿಕೊಳ್ಳೋದು ಬೈ ಅವರೇ ಎಷ್ಟು ಬೇಕಾದ್ರೂ ಒದಿಸಿಕೊಳ್ತಾರೆ. ಎಷ್ಟು ಅಂದ್ರೆ ತನ್ನ ಧನಿಗಳು ಅವರಿಗೆ ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಶಿರ್ಸ ವಹಿಸಿ ಕೆಲಸ ಮಾಡುವಂತವರು ಈ ನನ್ನ ಜನಗಳು. ಹಾಗಾಗಿ ಕಾಲು ಕೈಯ ಹಿಡಿಯೋರು, ಕೆಲಸ ಇಲ್ಲ ಅಂತಿದ್ರೆ ಯಾ ಧನಿಗಳೇ ಅಂತ ಹೇಳಿಕೊಂಡು ಬೇಡಿಕೊಳ್ಳುವಂತಹ ಸ್ಥಿತಿ ಆ ಶ್ರಮಿಕ ವರ್ಗದ್ದಾಗಿದೆ. ಅವರು ಯಾವ ರೀತಿ ಅಂತ ಹೇಳಿದ್ರೆ, ದೇವರಿಗೆ ನಾವು ಯಾವ ರೀತಿಯ ಭಕ್ತರಾಗಿರ್ತೇವೋ ಅದೇ ರೀತಿ ಆಳುವ ವರ್ಗಕ್ಕೆ ಅವರು ಭಕ್ತರಾಗಿರ್ತಾರೆ. ಹಾಗಾಗಿ ನನ್ನ ಜನಗಳು ಭಕ್ತರಪ್ಪ ಭಕ್ತರು ಅಂತ ಹೇಳ್ಕೊಂಡು ಸಿದ್ಧಲಿಂಗಯ್ಯ ಅವರು ಹೇಳಿದ್ದಾರೆ. ಮುಂದಿನ ಭಾಗದಲ್ಲಿ ಹೊಲವನ್ನ ಬಿತ್ತೋರು, ಬೆಳೆಯನ್ನ ಬೆಳೆಯ ಕೊಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು. ಬರಿಗೈಲೆ ಬಂದೋರು, ಉಸ್ಸೆಂದು ಕೂತೋರು, ಹೊಟ್ಟೆ ಬಟ್ಟೆ ಕಟ್ಟಿದವರು ನನ್ನ ಜನಗಳು. ನೀವು ಗಮನಿಸಬಹುದು, ಇತ್ತೀಚಿನ ದಿನಗಳಲ್ಲಿ ಆಹಾರ ಬೆಳೆಗಳನ್ನ ಅಥವಾ ಹೊಲದಲ್ಲಿ ದುಡಿಯುವಂತಹ ಜನಗಳು ಸಿಗೋದಿಲ್ಲ ಅನ್ನುವಂಥದ್ದು ಈ ಆಳುವ ವರ್ಗದ ಕೂಗು. ಯಾಕೆ ಅಂತ ಹೇಳಿದ್ರೆ, ಆ ಹಿಂದಿನ ಕಾಲದಲ್ಲಿ ಹೊಲವನ್ನ ಬಿತ್ತುಕೊಂಡು ಅದನ್ನ ಬೆಳೆಯನ್ನ ಕೊಯ್ದು ಬೆವರುವಂತಹ ಮನುಷ್ಯರು ಈ ಶ್ರಮಿಕ ವರ್ಗದವರು. ಆದ್ರೆ ಇವತ್ತಿಗೂ ಕೂಡ ಅದೇ ಮುಂದುವರೆದುಕೊಂಡು ಬಂದಿದೆ. ಆ ಕೊಡುವಂತಹ ಕೂಲಿಗಾಗಿ ಆ ಏನೋ ಒಂದು ಮೂರು ನಾಲ್ಕು ಕಾಸು ದುಡಿಯುವಂತಹ ಜನಗಳಿಗೆ ಸರಿಯಾದ ಸಂಬಳ ಕೊಡದೇ ಇದ್ದಾಗ ಈ ಶ್ರಮಿಕ ವರ್ಗ ಕೂಡ ಅದರಿಂದ ಬೇಸತ್ತು ಬೇರೆ ಕೆಲಸಗಳನ್ನ ಹುಡುಕಿಕೊಂಡು ಹೊರಡ್ತದೆ. ಆಗ ಇಂತಹ ಸಮಸ್ಯೆಗಳನ್ನ ಅವರು ಎದುರಿಸಲೇಬೇಕಾಗ್ತದೆ. ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು. ಯಾಕೆಂತ ಹೇಳಿದ್ರೆ, ನೀವು ಹೊಲದಲ್ಲಿ ದುಡಿಯುವಂತಹ ಕೆಲಸ ಯಾವುದೇ ಎ ಸಿ ರೂಮಿನಲ್ಲಿ ದುಡಿಯುವಂತಹ ಕೆಲಸ ಅದಾಗಿರೋದಿಲ್ಲ. ಇವತ್ತು ನಾವು ಏನು ಉಣ್ತೇವೋ, ಏನು ಅನ್ನವನ್ನ ಊಟ ಮಾಡ್ತೇವೋ, ಅದಕ್ಕೆಲ್ಲ ಕಾರಣ ಈ ಶ್ರಮಿಕ ವರ್ಗದಿಂದ. ಅವರು ದುಡಿಯದೇ ಇದ್ರೆ, ಎಲ್ಲರೂ ಕೂಡ ಎ ಸಿ ರೂಮಿನಲ್ಲೇ ದುಡಿಯೋದಾದ್ರೆ ಅನ್ನವನ್ನ ಬೆಳೆಯೋರು ಯಾರು ಅನ್ನುವಂತಹ ಪ್ರಶ್ನೆ ನಮಗೆ ಬಹಳವಾಗಿ ಕಾಡ್ಲಿಕ್ಕೆ ಶುರುವಾಗ್ತದೆ. ಬರಿಗೈಲೆ ಬಂದೋರು ಅವರು ಏನನ್ನ ಬಯಸಿದವರಲ್ಲ, ಬರಿಗೈಲಲ್ಲೇ ಬಂದವರು. ಬೇಕಾಗಿರೋದು ಅವರಿಗೆ ಕೂಲಿ ಅಷ್ಟೇ. ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಬದುಕಿದಂಥವರು ನನ್ನ ಜನಗಳು ಅಂತ ಹೇಳಿ ಕವಿ ಹೇಳ್ತಾರೆ. ಮುಂದೆ, ಮಾಳಿಗೆಗಳ ಎತ್ತಿದವರು, ಬಂಗಲೆಗಳ ಕಟ್ಟಿದವರು, ತಳಾದಿಗೆ ಸಿಕ್ಕಿದವರು ನನ್ನ ಜನಗಳು. ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದವರು, ಒಳಗೊಳಗೆ ಅತ್ತೋರು ನನ್ನ ಜನಗಳು. ಮಾಳಿಗೆಗಳ ಎತ್ತಿದವರು ಅಂದ್ರೆ, ಇವತ್ತು ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡುವಂತವ್ರು ಯಾರು ಅಂತ ಹೇಳಿದ್ರೆ ನನ್ನ ಜನಗಳು, ಅಂದ್ರೆ ಶ್ರಮಿಕ ವರ್ಗದವರು. ಕವಿ ಹೇಳ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆಗಿವೆ. ಹೇಗೆ ಆಗಿವೆ ಅಂತ ಹೇಳಿದ್ರೆ, ಈ ಶ್ರಮಿಕ ವರ್ಗದ ಪರಿಶ್ರಮದಿಂದಾಗಿ. ಅವರು ಸಿಕ್ಕಿರುವಂತಹ ಕೂಲಿ ಸಿಕ್ಕಿರಬಹುದು, ಆದ್ರೆ ಅವರ ಪರಿಶ್ರಮ ಅಷ್ಟಿದೆ ಅದರಲ್ಲಿ. ತಳಾದಿಗೆ ಸಿಕ್ಕಿದವರು ನನ್ನ ಜನಗಳು ಅಂದ್ರೆ ಕಷ್ಟಕ್ಕೆ ಸಿಕ್ಕಿದವರು. ಬೀದಿಯಲ್ಲಿ ಬಿದ್ದಂಥವರು ಅಂದ್ರೆ ಕೆಲಸ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬೀದಿಗೆ ಬಂದವರು ನನ್ನ ಜನಗಳು. ಒಳಗೊಳಗೆ ಅತ್ತವರು ಅಂದ್ರೆ ಆ ನೋವನ್ನ ಸಹಿಸಿಕೊಂಡು ಒಳಗೊಳಗೆ ಅತ್ತಂಥವರು ನನ್ನ ಜನಗಳು ಅಂತ. ಬಡ್ಡಿಯನ್ನ ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು. ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲಿದವರು ನನ್ನ ಜನಗಳು. ಬಡ್ಡಿಯನ್ನ ತೆತ್ತೋರು, ಕೂಲಿ ಸಿಕ್ಕಂತಹ ಕೂಲಿಯಲ್ಲಿ ತನ್ನ ಸಂಸಾರವನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ಶ್ರಮಿಕ ವರ್ಗ ಸಾಲ ತಗೊಳ್ತದೆ. ಸಾಲವನ್ನ ತೀರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಆಗ ಅವನು ಬಡ್ಡಿಯನ್ನ ಕಟ್ಟಬೇಕಾಗ್ತದೆ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಸೇರಿಕೊಂಡಾಗ ತನ್ನ ಸಂಸಾರವನ್ನ ಬೀದಿಗೆ ತರುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಬೆಂದು ಬೂದಿಯಾದವರು ನನ್ನ ಜನಗಳು ಅಂದ್ರೆ, ಈ ಕಷ್ಟದಲ್ಲಿ ಬೆಂದು ಬೂದಿಯಾಗಿರ್ತಕ್ಕಂತಹ ಜನಗಳು ಶ್ರಮಿಕ ವರ್ಗದ ಜನ. ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲಿದವರು ನನ್ನ ಜನಗಳು. ಈ ರಾಜಕೀಯ ವ್ಯಕ್ತಿಗಳು
ದೊಡ್ಡ ದೊಡ್ಡ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ವಿಚಾರಗಳನ್ನ ಅಥವಾ ಬಡವರೇ ನನ್ನ ನಮ್ಮ ದೇವರು ಅಂತ ಹೇಳ್ಕೊಂಡು ತಿರುಗ್ತಾರೆ. ಆದ್ರೆ ಅಂತಹ ಜನಗಳ ಬೂಟನ್ನ ಹೊಲಿಯುವಂತಹ ಜನಗಳು ಈ ನಮ್ಮ ಶ್ರಮಿಕ ವರ್ಗದವರು. ಚಿನ್ನವನ್ನ ತೆಗೆಯೋರು, ಅನ್ನವನ್ನ ಕಾಣದವರು, ಬಟ್ಟೆಯನ್ನ ನೇಯೋರು, ಬರಿ ಮೈಲೆ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ಗಣಿಗಾರಿಕೆ ಮಾಡುವಂತಹ ಶ್ರಮಿಕ ವರ್ಗ, ಅದರಿಂದ ಕೋಟಿ ಕೋಟಿ ಸಂಪಾದಿಸುವಂಥದ್ದು ಎಸಿ ಗಾಡಿಯಲ್ಲಿ ತಿರುಗಾಡ್ತಿರ್ಕಂತಹ ಅಥವಾ ಏನೋ ದೊಡ್ಡ ಮಟ್ಟದ ಜೀವನ ನಡೆಸುವಂತಹ ವ್ಯಕ್ತಿಗಳು. ಆದರೆ ಆ ಚಿನ್ನವನ್ನು ಅಗಿಬೇಕಾದ್ರೆ, ಗಣಿಯಿಂದ ಆ ಚಿನ್ನವನ್ನು ಹೊರತೆಗಿಬೇಕು ಅಂತ ಹೇಳಿದರೆ ಅದಕ್ಕೆ ಅವರು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ. ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಅವರು ಆ ಕೆಲಸವನ್ನು ಅವರು ಮಾಡ್ತಾರೆ. ಬಟ್ಟೆಯನ್ನು ನೇಯುವವರು, ಬಟ್ಟೆ ನೇಯುವಂತಹ ವ್ಯಕ್ತಿಗಳು ಅದನ್ನು ಸುಂದರವಾಗಿ ಉಡುವುದಕ್ಕೂ ಅವರಿಗೆ ಅವಕಾಶ ಇಲ್ಲ. ಬಟ್ಟೆ ನೇಯುತ್ತಾರೆ ಆದರೆ ಅವರು ಮಾತ್ರ ಬರಿ ಮೈಲೆ ಹೋಗುವಂತಹ ಸ್ಥಿತಿ. ಹೇಳಿದಂತೆ ಕೇಳ್ತಾರೆ ನನ್ನ ಜನಗಳು, ಅವರು ಹೇಳಿದ ಹಾಗೆ ಕೇಳ್ತಾರೆ. ಅವರಿಗೆ ಇರಬೇಕಾದಂಥದ್ದು ಒಂದು ಕನಿಕರದ ಮಾತು, ಪ್ರೀತಿಯ ಮಾತು. ಆ ಮಾತುಗಳಿಗಾಗಿ ಅವರು ಕಾಯ್ತಾ ಇರ್ತಾರೆ. ಆದರೆ ಆ ಮಾತುಗಳು ಸಿಗುವಂಥದ್ದೇ ಕಷ್ಟದ್ದು. ಗಾಳಿಯಲ್ಲಿ ಬಾಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲೇ ಬದುಕುವಂತಹ ಸ್ಥಿತಿ ನಮ್ಮ ಜನಗಳಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾರೆ. ಅವರ ಪ್ರತಿ ಮಾತುಗಳಲ್ಲಿ ಕೂಡ ಆ ಶ್ರಮಿಕ ವರ್ಗ, ದುಡಿಯುವ ವರ್ಗದ ಒಂದು ನೋವಿದೆ. ಅದನ್ನ ತಾವು ಅನುಭವಿಸಿ ಬರೆದಿರೋದ್ರಿಂದ ಅದು ಎಲ್ಲರಿಗೂ ಕೂಡ ಮುಟ್ಟುವಂತಹ ಕವನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮಸ್ಕಾರ.